ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಮತ್ತೊಮ್ಮೆ ಪ್ರಧಾನಿಯಾಗುತ್ತಿರುವ ಮೋದಿಗೆ ತಾಯಿಯ ತುಂಬು ಹೃದಯದ ಆಶೀರ್ವಾದ. ಪ್ರಧಾನಿ ನರೇಂದ್ರ ಮೋದಿ ತಾಯಿಯನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಗಾಂಧಿನಗರದ ನಿವಾಸಕ್ಕೆ ಆಗಮಿಸಿ ತಾಯಿ ಹಿರೇಬೇನ್ ಅವರನ್ನು ಭೇಟಿ ಮಾಡಿ ಕುಶಲೋಪಚಾರಿ ನಡೆಸಿದರು. ನಂತರ ಅಮ್ಮನ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಎರಡನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವ ಮಗನಿಗೆ ಅಮ್ಮ ಹಿರೇಬೇನ್ ಮೋದಿ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದರು. ಮೇ 30 ಸಂಜೆ 7 ಗಂಟೆಗೆ ಮೋದಿ ಪ್ರಮಾಣ ವಚನ ಸ್ವೀಕಾರ. ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಪ್ರಧಾನಿಯಾಗಿ ಇದೇ 30ರಂದು ಸಂಜೆ 7 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮೋದಿ ಮತ್ತು ಸಂಪುಟದ ಸಚಿವರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಅಧಿಕಾರ ಮತ್ತು ಗೋಪ್ಯತೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಆಯ್ಕೆಯಾದ ಮೋದಿ ಅವರನ್ನು ರಾಷ್ಟ್ರಪತಿಯವರು ಶನಿವಾರ ಸಂಜೆಯೇ ಪ್ರಧಾನಿಯಾಗಿ ನಿಯೋಜಿಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ 303 ಸ್ಥಾನಗಳನ್ನು ಗಳಿಸಿದೆ. 543 ಸದಸ್ಯ ಬಲದ ಸಂಸತ್ತಿನಲ್ಲಿ ಎನ್ಡಿಎ 353 ಸದಸ್ಯರನ್ನು ಹೊಂದಿದೆ. 2014ರಲ್ಲಿ ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಪಾಕಿಸ್ತಾನ ಪ್ರಧಾನಿ ನವಾಜ್ ಷರೀಫ್ ಸೇರಿ ನೆರೆ ರಾಜ್ಯಗಳ ಮುಖ್ಯಸ್ಥರು ಅತಿಥಿಗಳಾಗಿದ್ದರು. ಈ ಬಾರಿ ಯಾವ ದೇಶದ ಮುಖ್ಯಸ್ಥರಿಗೆ ಆಹ್ವಾನ ನೀಡಲಾಗಿದೆ ಎಂಬ ಅಧಿಕೃತ ಪ್ರಕಟಣೆ ಬಂದಿಲ್ಲ. ಶ್ರೀಲಂಕಾದ ಅಧ್ಯಕ್ಷ ಮೈತ್ರಿಪಾಲ್ ಸಿರಿಸೇನಾ ಅವರು ಕಾರ್ಯಕ್ರಮಕ್ಕೆ ಬರುತ್ತಾರೆ ಎನ್ನಲಾಗಿದೆ. आपने देखा होगा कि एयरपोर्ट पे अब हम एमपी बन गए, वो चेक करता है तो हमको बुरा लगता है, यार मैं एमपी हूँ और मेरा चेकिंग क्यों नहीं होना चाहिए? चेकिंग जी, हम नागरिक हैं, कतार में क्यों नहीं खड़े रहना चाहिए? ये चीजें मैं आज क्यों कह रहा हूँ, आपको बुरा लगेगा अच्छा लगेगा मैं नहीं जानता हूँ. नरेंद्र मोदी प्रधानियागि अधिकार वहिसिकोंड नंतर ई देशक्के मोदल भेटी नीडतारे. ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸಿರುವ ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮುಂದಿನ ತಿಂಗಳು ಮಾಲ್ಡೀವ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಇದು ಎರಡನೇ ಅವಧಿಗೆ ಪ್ರಧಾನಿಯಾಗುವ ಮೋದಿಯವರ ಮೊದಲ ವಿದೇಶ ಪ್ರವಾಸ ಆಗಲಿದೆ. ಭೇಟಿ ವೇಳೆ ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಜೊತೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದಾರೆ. ಜೂನ್ 7-8ರಂದು ಮಾಲ್ಡೀವ್ಸ್ ರಾಜಧಾನಿ ಮೇಲ್ಗೆ ಭೇಟಿ ಕೊಡಲಿರುವ ಮೋದಿ ಅಲ್ಲಿನ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಣೆ ಮಾಡಲಿದ್ದಾರೆ. ಇದಕ್ಕೂ ಮೊದಲು ಅಂದರೆ ಕಳೆದ ವರ್ಷ ನವೆಂಬರ್ನಲ್ಲಿ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಮಾರಂಭದಲ್ಲಿ ಮೋದಿ ಭಾಗವಹಿಸಿದ್ದರು. ಇದು ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸಿತು. ಲೋಕಸಭೆ ಚುನಾವಣೆಯಲ್ಲಿ ಉತ್ತಮವಾಗಿ ಫಲಿತಾಂಶ ಸಿಗಲಿಲ್ಲ ಅಂತ ಮೌನವಾದರು, ಜೈಲಲ್ಲೇ ಊಟ ತ್ಯಜಿಸಿದರು. ಲೋಕಸಭೆ ಚುನಾವಣೆಯಲ್ಲಿ ಬಿಹಾರದಲ್ಲಿ ತಮ್ಮ ಪಕ್ಷದ ಹೀನಾಯ ಪ್ರದರ್ಶನದಿಂದ ನೊಂದಿರುವ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಜೈಲಿನಲ್ಲಿ ಊಟ ತ್ಯಜಿಸಿದ್ದು ಮೌನ ವಹಿಸಿದ್ದಾರೆ ಎಂದು ಕಾರಾಗೃಹ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟೀಯ ಜನತಾದಳ ಪಕ್ಷವು ಲೋಕಸಭೆ ಚುನಾವಣೆಯಲ್ಲಿ ಒಂದು ಸ್ಥಾನ ಗೆದ್ದಿಲ್ಲ. 2014ರಲ್ಲಿ ಮೋದಿ ಅಲೆಯಲ್ಲಿಯೂ ಆರ್ಜೆಡಿ 4 ಸ್ಥಾನ ಗೆದ್ದಿತ್ತು. ಮೇವು ಹಗರಣಕ್ಕೆ ಸಂಬಂಧಿಸಿ ಲಾಲೂ ಸದ್ಯ ಜೈಲಿನಲ್ಲಿದ್ದಾರೆ. ಫಲಿತಾಂಶ ಹೊರಬಿದ್ದ ನಂತರ ಅವರ ದೈನಿಕ ಕಾರ್ಯಕ್ರಮ ಬದಲಾಗಿದೆ. ಉಪಾಹಾರ ಮತ್ತು ರಾತ್ರಿ ಊಟ ಸೇವಿಸುತ್ತಿದ್ದು ಮಧ್ಯಾಹ್ನ ಊಟ ಮಾಡುತ್ತಿಲ್ಲ ಎಂದು ಅವರನ್ನು ನೋಡಿಕೊಳ್ಳುತ್ತಿರುವ ವೈದ್ಯ ಡಾಕ್ಟರ್ ಉಮೇಶ್ ಪ್ರಸಾದ್ ತಿಳಿಸಿದರು. ಒಂದು ಹೊತ್ತಿನ ಊಟ ಸೇವಿಸಿದ ಕಾರಣ ಮೊದಲಿನಂತೆ ಅವರಿಗೆ ನಿಗದಿತ ಔಷಧವನ್ನು ನೀಡಲು ಆಗುತ್ತಿಲ್ಲ. ಜೊತೆಗೆ ದಿನದ ಬಹುತೇಕ ಅವಧಿ ಅವರು ಮೌನವಾಗಿಯೇ ಇರುತ್ತಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಒಟ್ಟಾರೆ 475 ಮಂದಿ ಕೋಟ್ಯಾಧಿಪತಿಗಳು. ಮಧ್ಯಪ್ರದೇಶದ ಸಿಎಂ ಪುತ್ರ ನಕುಲ್ ನಾಥ್ ಪಟ್ಟಿಯಲ್ಲಿ ಮೊದಲಿಗರು.
17ನೇ ಲೋಕಸಭೆಯಲ್ಲಿ ಒಟ್ಟಾರೆ 475 ಮಂದಿ ಕೋಟ್ಯಾಧಿಪತಿಗಳಿದ್ದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕಮಲ್ನಾಥ್ ಅವರ ಪುತ್ರ ನಕುಲ್ನಾಥ್ ಪಟ್ಟಿಯಲ್ಲಿ ಮೊದಲಿಗರು ಎಂದು ಅಸೋಸಿಯೇಷನ್ ಆಫ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ವರದಿಯು ತಿಳಿಸಿದೆ. 539 ಮಂದಿ ನೂತನ ಸಂಸದರು ಸಲ್ಲಿಸಿರುವ ಪ್ರಮಾಣ ಪತ್ರದ ವಿವರಗಳನ್ನು ಪರಿಶೀಲಿಸಲಾಗಿದೆ. ಬಿಜೆಪಿಯ ಇಬ್ಬರು ಸೇರಿ 3 ಮಾಹಿತಿ ಲಭ್ಯವಾಗಿಲ್ಲ ಎಂದು ಸಂಸ್ಥೆಯ ವರದಿ ತಿಳಿಸಿದೆ. ಬಿಜೆಪಿಯ 301 ಸದಸ್ಯರ ಪೈಕಿ 265 ಮಂದಿ ಕೋಟ್ಯಾಧಿಪತಿಗಳು. ಎನ್ಡಿಎ ಮೈತ್ರಿ ಪಕ್ಷಗಳ 18 ಸದಸ್ಯರು ಕೋಟ್ಯಾಧಿಪತಿಗಳ ಸಾಲಿಗೆ ಸೇರಿದ್ದಾರೆ. ಕಾಂಗ್ರೆಸ್ನ 51 ಸಂಸದರು ಪೈಕಿ 43 ಮಂದಿ ಕೋಟ್ಯಾಧಿಪತಿಗಳಿದ್ದಾರೆ. ಡಿಎಂಕೆಯ 22, ತೃಣಮೂಲ ಕಾಂಗ್ರೆಸ್ನ 20, ವೈಎಸ್ಆರ್ ಕಾಂಗ್ರೆಸ್ನ 19 ಸದಸ್ಯರು ಈ ಪಟ್ಟಿಯಲ್ಲಿದ್ದಾರೆ. ನೂತನ ಸಂಸದರ ಸರಾಸರಿ ಆಸ್ತಿ ಮೊತ್ತ 2.93 ಕೋಟಿ ರೂಪಾಯಿ ಎಂದು ತಿಳಿದು ಬಂದಿದೆ. ದೇಶದ ಜನಸಂಖ್ಯೆ ನಿಯಂತ್ರಿಸುವುದಕ್ಕಾಗಿ ಕುಟುಂಬದ 3ನೇ ಮಗುವಿಗೆ ಮತದಾನದ ಹಕ್ಕು ನಿಷೇಧಿಸಿ ಎಂದು ಯೋಗ ಗುರು ಬಾಬಾ ರಾಮದೇವ್ ಹೇಳಿದ್ದಾರೆ. ದೇಶದ ಜನಸಂಖ್ಯೆ ನಿಯಂತ್ರಿಸುವುದಕ್ಕಾಗಿ ಕುಟುಂಬದ 3ನೇ ಮಗುವಿಗೆ ಮತದಾನ ಹಕ್ಕು ನಿಷೇಧಿಸಿ ಸರ್ಕಾರದ ಸೌಲಭ್ಯಗಳನ್ನು ಅವರಿಗೆ ನೀಡಬೇಡಿ ಎಂದು ಯೋಗ ಗುರು ಬಾಬಾ ರಾಮದೇವ್ ಸಲಹೆ ನೀಡಿದ್ದಾರೆ. ದೇಶದಾದ್ಯಂತ ಮದ್ಯದ ಉತ್ಪಾದನೆ, ಮಾರಾಟ ಮತ್ತು ಖರೀದಿಯನ್ನು ನಿಷೇಧಿಸಬೇಕು ಎಂದು ರಾಮದೇವ್ ಹೇಳಿದ್ದಾರೆ. ಭಾನುವಾರ ಹರಿದ್ವಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಾಬಾ, ಮುಂದಿನ 50 ವರ್ಷಗಳಲ್ಲಿ ಭಾರತದ ಜನಸಂಖ್ಯೆ 150 ಕೋಟಿ ಮೀರಬಾರದು. ಜನಸಂಖ್ಯೆ ಹೆಚ್ಚಳವನ್ನು ಸಹಿಸಿಕೊಳ್ಳಲು ದೇಶಕ್ಕೆ ಸಾಧ್ಯವಾಗುವುದಿಲ್ಲ. ಕುಟುಂಬದಲ್ಲಿನ 3ನೇ ಮಗುವಿಗೆ ಮತದಾನದ ಹಕ್ಕು ನಿಷೇಧಿಸಿ ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಇರುವ ಕಾನೂನನ್ನು ದೇಶದಲ್ಲಿ ಜಾರಿಗೆ ತರಬೇಕು. ಸರ್ಕಾರದ ಯಾವುದೇ ಸೌಲಭ್ಯಗಳು ಇವರಿಗೆ ದಕ್ಕದಂತೆ ಮಾಡಿದರೆ ಜನಸಂಖ್ಯೆಯನ್ನು ನಿಯಂತ್ರಿಸಬಹುದು ಎಂದಿದ್ದಾರೆ. ಅದೇ ವೇಳೆ ಯಾವ ಸಮುದಾಯದವರೇ ಆಗಿರಲಿ ಹೆಚ್ಚು ಮಕ್ಕಳನ್ನು ಹೆರಬಾರದು ಎಂದು ರಾಮದೇವ್ ಹೇಳಿದ್ದಾರೆ. ಈ ಬಾರಿಯ ಲೋಕಸಭಾ ಎಲೆಕ್ಷನ್ನಿಂದ 15,000 ಶಾಲೆಗಳಿಗೆ ಬೆಳಕು ಬಂತು. ಈ ಬಾರಿಯ ಲೋಕಸಭಾ ಚುನಾವಣೆಯ ಮತದಾನ ವೇಳೆ ಒಂದು ರಾಜ್ಯದಲ್ಲಿ ಬರೋಬ್ಬರಿ 15,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಪರ್ಮನೆಂಟ್ ಆಗಿ ವಿದ್ಯುತ್ ಸಂಪರ್ಕಗಳನ್ನು ಹೊಂದಿವೆ ಅಂತ ಸ್ವತಃ ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ಮಧ್ಯಪ್ರದೇಶದ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಕರೆಂಟ್ ಸೌಲಭ್ಯ ಇರಲಿಲ್ಲ. ಇಷ್ಟೇ ಅಲ್ಲದೆ ಹಲವು ಶಾಲೆಗಳಲ್ಲಿ ನೀರಿನ ಸೌಲಭ್ಯವೂ ಇರಲಿಲ್ಲ. ಆದ್ದರಿಂದ ನಾವೇ ಸ್ವತಃ 15,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಪರ್ಮನೆಂಟ್ ಆಗಿ ವಿದ್ಯುತ್ ಸೌಲಭ್ಯ ಒದಗಿಸಿ ಬಲ್ಬ್ ಫ್ಯಾನ್ ಸರಿಪಡಿಸಿದೆವು. ಇದರಿಂದ ಮತದಾರರು ಯಾವುದೇ ಸಮಸ್ಯೆ ಇಲ್ಲದೆ ವೋಟ್ ಮಾಡಿದ್ರು ಎಂದು ಮಧ್ಯಪ್ರದೇಶದ ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ತೆಲಂಗಾಣದಲ್ಲಿ ಬಾವುಟ ಹಾರಿಸಲು ಮುಂದಾದ ಬಿಜೆಪಿ ಕಾಂಗ್ರೆಸ್. ತೆಲಂಗಾಣ ಟಿಆರ್ಎಸ್ ಪಕ್ಷದ ಭದ್ರಕೋಟೆ, ಇಲ್ಲೇನಿದ್ರೂ ಕೆಸಿಆರ್ ಆಟವೇ ನಡೆಯೋದು. ಕೆಲ ತಿಂಗಳ ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿದ ಕೆಸಿಆರ್ ಮತ್ತೆ ತೆಲಂಗಾಣದ ಅಧಿಪತಿಯಾದ್ರು. ಇನ್ನು ಇದೇ ಫಲಿತಾಂಶ ಲೋಕಸಭಾ ಚುನಾವಣೆಯಲ್ಲಿ ಸಿಗಲಿದೆ ಅನ್ನೋ ಟಿಆರ್ಎಸ್ ವಿಶ್ವಾಸ ಹುಸಿಯಾಗಿದೆ. ಯಾಕೆಂದ್ರೆ ಯಾವುದೇ ಕುರುಹು ಇಲ್ಲದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಚೇತರಿಕೆ ಕಾಣಿಸಿಕೊಳ್ಳುವಂತಹ ಸೀಟು ಪಡೆದಿದೆ. 17 ಸೀಟುಗಳ ಪೈಕಿ ಟಿಆರ್ಎಸ್ 9 ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದೆ. ಬಿಜೆಪಿ 4ರಲ್ಲಿ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ 3 ಸ್ಥಾನಗಳನ್ನ ಗಳಿಸಿದೆ. ಹೀಗಾಗಿ ಇದೇ ಅವಕಾಶಗಳನ್ನ ಬಳಸಿಕೊಂಡು ಬಿಜೆಪಿ ಹಾಗೂ ಕಾಂಗ್ರೆಸ್ ತೆಲಂಗಾಣದಲ್ಲಿ ಬೇರೂರಲು ಮುಂದಾಗಿದೆ ಎನ್ನಲಾಗಿದೆ. ವಿವಿಧ ಜಿಲ್ಲೆಯಲ್ಲಿ ಸಿಡಿಲು, ಗುಡುಗು, ಬಿರುಗಾಳಿಯೊಂದಿಗೆ ವರುಣನ ಆರ್ಭಟ ಜೋರಾಗಿತ್ತು. ದಕ್ಷಿಣ ಒಳನಾಡಿನಲ್ಲಿ ಪ್ರಬಲ ಸುಳಿಗಾಳಿಯ ಕಾರಣ ಭಾನುವಾರ ರಾತ್ರಿಯೂ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ ಸುರಿಯಿತು. ರಾತ್ರಿ 7:45 ನಂತರ ಗಾಳಿಯ ವೇಗದ ಜೊತೆಗೆ ಗುಡುಗು ಮಿಂಚಿನ ಆರ್ಭಟವು ಜೋರಾಯಿತು. ಕ್ಷಣ ಮಾತ್ರದಲ್ಲಿ ಮಳೆರಾಯ ರಭಸವಾಗಿ ಧರೆಗೆ ಅಪ್ಪಳಿಸಿದನು. ಕೆಂಗೇರಿಯ ಹೊಯ್ಸಳ ವೃತ್ತ, ಜಯಮಹಲ್ ರಸ್ತೆ, ಚಾಲುಕ್ಯ ವೃತ್ತ, ಕಬ್ಬನ್ ರಸ್ತೆ, ಸರಸ್ವತಿಪುರ, ಮಲ್ಲೇಶ್ವರ ಸೇರಿದಂತೆ ನಗರದ ವಿವಿಧೆಡೆ 24 ಮರಗಳು ಧರೆಗುರುಳಿದವು. ಜಯಮಹಲ್ 5ನೇ ಮುಖ್ಯ ರಸ್ತೆಯಲ್ಲಿ ಮಾಜಿ ಅಡ್ವೊಕೇಟ್ ಜನರಲ್ ಬಿವಿ ಆಚಾರ್ಯ ಅವರ ಮನೆ ಮುಂದೆ ಬೃಹತ್ ಮರವೊಂದು ಕಾರಿನ ಮೇಲೆ ಬಿದ್ದಿತ್ತು. ಅದೃಷ್ಟವಶತಃ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧೆಡೆ ಮಳೆಯಾಗಿದೆ.
ಪೊಲೀಸರಿಗೆ ಲಾಠಿ ರುಚಿ ತೋರಿಸುವುದು ಅಭ್ಯಾಸ. ಆದರೆ ಇಲ್ಲೊಬ್ಬ ಪೊಲೀಸ್ ಪೇದೆ ಅದೇ ಲಾಠಿಯನ್ನ ಕೊಳಲು ಮಾಡಿಕೊಂಡು ಕೇಳುಗರನ್ನ ತಲೆದೂಗುವಂತೆ ಮಾಡಿದ್ದಾರೆ. ಹೌದು, ಪೊಲೀಸ್ ಲಾಠಿಯಿಂದ ಮನೋಜ್ಞವಾಗಿ ಕೊಳಲು ಬಾರಿಸುವ ಮೂಲಕ ಗಮನ ಸೆಳೆಯುತ್ತಿರುವವರು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯ ಹವಾಲ್ದಾರ್ ಚಂದ್ರಕಾಂತ್ ಹುಟ್ಟಿಗಿ ಎಂಬುವರು. ಲಾಠಿಯಲ್ಲೇ ಲಯಬದ್ಧವಾಗಿ ಕೊಳಲು ನುಡಿಸುವ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ. ಅವರು ಕೊಳಲಿನಲ್ಲಿ ರಾಜಕುಮಾರ್ ಅವರ ಹಳೆ ಹಾಡುಗಳನ್ನು ನುಡಿಸುವುದನ್ನು ಕೇಳಿದ ಸಾಮಾಜಿಕ ಜಾಥಾ ಪ್ರಿಯರು ಇವರ ಕೊಳಲ ನಾದಕ್ಕೆ ಮಾರು ಹೋಗಿದ್ದಾರೆ. ಅಪರಾಧಿಗಳಿಗೆ ಲಾಠಿ ರುಚಿ ತೋರಿಸುವ ಲಾಠಿಯನ್ನೇ ಕೊಳಲು ಮಾಡಿಕೊಂಡು ಪೊಲೀಸ್ ಪೇದೆಯ ಸಂಗೀತ ಪ್ರೇಮ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಲಿಂಗಾಯತರು ಬಿಜೆಪಿಗೆ ಮತ ಹಾಕಿಲ್ಲ ಎಂದು ಬಾಬುರಾವ್ ಚಿಂಚನಸೂರು ಹೇಳಿಕೆ ನೀಡಿರುವ ವಿಡಿಯೋ ವೈರಲ್ ಆಗಿದೆ. ಇದೀಗ ಬಾಬುರಾವ್ ಚಿಂಚನಸೂರು ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮೇ 24ರಂದು ಬಾಬುರಾವ್ ಚಿಂಚನಸೂರು ಕಲಬುರಗಿಯ ತಮ್ಮ ನಿವಾಸದಲ್ಲಿ ತಮ್ಮನ್ನು ಭೇಟಿಯಾದ ಬೆಂಬಲಿಗರ ಜೊತೆ ಮಾತನಾಡುತ್ತಾ, ಬೀದರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಚಿಂಚೋಳಿಯಲ್ಲಿ ಬಿಜೆಪಿಗೆ 17,000 ಲೀಡ್ ಬಂದಿದ್ರೆ ವಿಧಾನಸಭಾ ಉಪಚುನಾವಣೆಯಲ್ಲಿ 7,000 ಲೀಡ್ ಬಂದಿದೆ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತರು ಖರ್ಗೆ ಬಳಿ ದುಡ್ಡು ಪಡೆದು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಕೋಲಿ ಹಾಗೂ ಲಂಬಾಣಿ ಸಮುದಾಯದವರು ಬಿಜೆಪಿಗೆ ಮತ ಹಾಕಿರುವುದರಿಂದ ಡಾಕ್ಟರ್ ಅವಿನಾಶ್ ಜಾಧವ್ ಗೆದ್ದಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಸದ್ಯ ಬಾಬುರಾವ್ ಚಿಂಚನಸೂರು ಹೇಳಿಕೆ ನೀಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಬಾಬುರಾವ್ ಚಿಂಚನಸೂರು ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಎರಡನೇದು ಯಡಿಯೂರಪ್ಪ ಸಿ ಎಂ ಆಗ, ಮೂರನೇದು ಕೋಳಿ ಸಮಾಜ ಸಿ ಆಗ್ಲಾಗ ಚಾಡ್ಸಲ್ಲ ನಿಮ್ಮಂಗ್ ಓಪನ್ ಯಾರು ಚಾಡ್ಸಲ್ಲ ಭಾಷಣ ಅಲ್ಲಿ ಕೋಲಿದ್ದ ನೇತೃತ್ವ ನಿಮ್ದೇ ಅದೇ ಕೋಲಿ ಸಮಾಜ ನೇತೃತ್ವ ಹೋಗಿದ್ರೆ ಇದು ಸಾಧನೆ ಆಗ್ತದೆ. ಬಿಜೆಪಿ ಕಾಂಗ್ರೆಸ್ ಇಲ್ರಿ, ಕಾಂಗ್ರೆಸ್ ಕೋಲಿ ಸಮಾಜ ಇದೆ. ಬಿಜೆಪಿ ಕೋಲಿ ಸಭಾಯ್ತು ಹೇಳ್ತೀರಿ ಈಗ ಹೂಬಾಗಿ ಏನ್ ಮಾಡಿದ್ರು 14,000 ನೀಡ್ ಬಂತುಬಾಗಿ. ಅವಿನಾಶ್ ಜಾಧವ್ ನಿಂತಾಗ 7,000 ಅಂದ್ರೆ ಲಿಂಗಾಯತ್ ಓಟ್ ಹಾಕಿಲ್ಲ ಅವಿನಾಶ್ ಜಾಧವ್ ಕಬ್ಬುಳಿಗರು ಲಮಣೆ ರೋಡ್ಲಿಂದ ಅಣ್ಣನ ಕಬ್ಬುಳಿಗರು ಮತ್ತೆ ಲಮಣೆ ರೋಡ್ಲಿಂದ 14,000 ಇವ್ರಿಗೆ 14,000 ಬರ್ಲಿಲ್ಲ. ಅಲ್ಲಿ ಲಿಂಗಾಯತರು ರೊಕ್ಕ ಕರಿಗನ್ ಬಂದ ರೊಕ್ಕ ತುಂಬಿ ಬುಕ್ಕಾಗಿ ಅವರು ಕಾಂಗ್ರೆಸ್ ಆಗ್ಬೇಕು. ಕಬ್ಬುಳಿಗರು ಮಾತ್ರ ಹೇಳಿದ್ರು, ನಮ್ಗೆ ಏನು ರೊಕ್ಕ ಕೊಡಲಿ ಬೀಳಲಿ ಬೆಕ್ಕದಲ್ಲಿ ನಮ್ಮ ಜಾತಿ ಎಣ್ಣೆ ಅಂಬಿಗಾರ ಕೇಳ ಹುಟ್ಟಿದ್ವಿ, ಬಿಟ್ಟಲ್ಲಿ ಹೇರೋದಂತೂ ಕಳ್ಕೊಂಡಿದ್ದೆವು, ನಿಮ್ಮ ನಾವು ಕಳ್ಕೊಂಬಿಲ್ಲ. ಒಂದು ಸೈಡ್ 46,000 ಕಬ್ಬುಳಿಗರು, ಒಂದು ಸೈಡ್ ನಾವು ಬಿ ಜೆ ಪಿ ಕೊಡ್ತೀವಿ. ಒಂದು ಸೈಡ್ ಒಂದು ಸೈಡ್ ಆಪ್ತ ಸುರೇಂದ್ರ ಸಿಂಗ್ ಪಾರ್ಥಿವ ಶರೀರಕ್ಕೆ ಹೆಗಲು ಕೊಟ್ಟು ಸಾಗಿದ ಸ್ಮೃತಿ ಇರಾನಿ. ಅಮೇಥಿಯ ಬರೌಲಿಯ ಗ್ರಾಮದಲ್ಲಿ ಬಿಜೆಪಿ ಸಂಸದೆ ಸ್ಮೃತಿ ಇರಾನಿ ಆಪ್ತ ಸುರೇಂದ್ರ ಸಿಂಗ್ ಮೇಲೆ ಇಬ್ಬರು ಅಪರಿಚಿತರು ಗುಂಡು ಹಾರಿಸಿ ಕಗ್ಗೊಲೆ ಮಾಡಿದರು.
ಮೃತ ಸುರೇಂದ್ರ ಸಿಂಗ್ರ ಗ್ರಾಮ ಬರೌಲಿಯಲ್ಲಿ ಅಂತಿಮ ಯಾತ್ರೆ ನಡೆಯಿತು. ಈ ವೇಳೆ ಭಾಗಿಯಾಗಿದ್ದ ಸಂಸದೆ ಸ್ಮೃತಿ ಇರಾನಿ ಪಾರ್ಥಿವ ಶರೀರಕ್ಕೆ ಹೆಗಲು ಕೊಟ್ಟು ಸಾಗಿದರು. ಸಂಜೆ ವೇಳೆಗೆ ಸುರೇಂದ್ರ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಇನ್ನು ಇದೇ ವೇಳೆ ಈ ಹತ್ಯೆ ಬಗ್ಗೆ ಅಮೇಥಿ ಸೇರಿದಂತೆ ಉತ್ತರ ಪ್ರದೇಶದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹತ್ಯೆಗೀಡಾಗಿದ್ದ ಸುರೇಂದ್ರ ಸಿಂಗ್ ಕುಟುಂಬ ಈ ಕೊಲೆಯ ಹಿಂದೆ ಕಾಂಗ್ರೆಸ್ ಕೈವಾಡವಿದೆ ಅಂತ ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ದೊಡ್ಡ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. ಜೊತೆಗೆ 24 ಗಂಟೆಯಲ್ಲಿ ಈ ಬಗ್ಗೆ ವರದಿ ನೀಡುವಂತೆ ಕೂಡ ಸೂಚಿಸಿದ್ದಾರೆ. कानून की मर्यादा में इंसाफ हो. भाजपा का कार्यकर्ता अमेठी का नागरिक आश्वस्त है कि हत्यारा अगर पाताल में भी होगा तो उसे ढूंढ निकाला जाएगा और इंसाफ तक पहुंचाया जाएगा. आज सुरेंद्र सिंह जी की पत्नी, उनके बेटे, उनके परिवार के सामने मैंने स्वयं एक संकल्प लिया है कि जिसने गोली चलाई और जिसने गोली चलाने का आदेश दिया, पुलिस अपनी कार्रवाई करेगी और अगर उनको सजाए मौत दिलवाने के लिए निवेदन हेतु मुझे सुप्रीम कोर्ट तक जाना पड़े तो हम सब कार्यकर्ता सुप्रीम कोर्ट तक दरवाजा खटखटाएंगे, न्याय सुरेंद्र सिंह के परिवार को दिलवाएंगे. भारतीय जनता पार्टी इस विश्वास के साथ आज सुरेंद्र सिंह जी को नतमस्तक होती. ಅಮೆರಿಕದಲ್ಲಿ ಭೀಕರ ಬಿರುಗಾಳಿಗೆ 6 ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ 2 ದಿನಗಳಿಂದ ತೀವ್ರ ಬಿರುಗಾಳಿ ಬೀಸಿದ ಪರಿಣಾಮ ನಗರದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ನಗರದಲ್ಲಿ ಹಲವರು ಮೊಬೈಲ್ ಹೋಮ್ಗಳಲ್ಲಿ ವಾಸಿಸುತ್ತಿದ್ದರು. ಪಾರ್ಕ್ ಒಂದರ ಸಮೀಪ ಇದ್ದ ಮನೆಯೊಂದು ಭೀಕರ ಬಿರುಗಾಳಿಗೆ ಸಿಲುಕಿ ಅದರಲ್ಲಿದ್ದ 58 ವರ್ಷದ ವ್ಯಕ್ತಿ ಹಾಗೂ 56 ವರ್ಷದ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಎಂದು ಮೇಯರ್ ವೈಟ್ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಕಳೆದ 1 ವಾರದಿಂದ ಮಳೆಯಾಗುತ್ತಿದ್ದು ಕಡಿಮೆ ವೇಗದಲ್ಲಿ ಗಾಳಿ ಬೀಸುತ್ತಿತ್ತು. ಆದರೆ ಭಾನುವಾರ ತೀವ್ರ ಸ್ವರೂಪದ ಬಿರುಗಾಳಿ ಬೀಸಿ ಪರಿಣಾಮ ಹೆಚ್ಚಿನ ಪ್ರಮಾಣದ ನಷ್ಟ ಹಾಗೂ ಸಾವು ಸಂಭವಿಸಲು ಕಾರಣವಾಗಿದೆ ಎನ್ನಲಾಗಿದೆ. ಸ್ಥಳೀಯ ಸರ್ಕಾರ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಸಿಮೆಂಟ್ ಲಾರಿ ಪಲ್ಟಿಯಾದ ಘಟನೆ ಜೇವರ್ಗಿ ತಾಲೂಕಿನ ಸೊನ್ನಾ ಕ್ರಾಸ್ನಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸೊನ್ ಕ್ರಾಸ್ ಬಳಿ ಸಿಮೆಂಟ್ ಲಾರಿ ಪಲ್ಟಿಯಾಗಿದೆ. ವಿಜಯಪುರ ಕಡೆಯಿಂದ ಅತಿ ವೇಗವಾಗಿ ಬಂದಂತ ಸಿಮೆಂಟ್ ಲಾರಿ ಡಿವೈಡರ್ ಹತ್ತಿರ ಬಂದಾಗ ಚಾಲಕನ ಆಯ ತಪ್ಪಿ ನೆಲಕುಳ್ಳಿದೆ. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ 3 ದ್ವಿಚಕ್ರ ವಾಹನಗಳು ಘಟನೆಯಲ್ಲಿ ಕಚ್ಚಮಾಗಿದ್ದು ಅದೃಷ್ಟವಶತಃ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ನೆಲೋಗಿ ಪಿಎಸ್ಐ ಸಿದ್ದರಾಯ್ ಬಾಸ್ಕಿ ಭೇಟಿ ನೀಡಿ ಪರಿಶೀಲಿಸಿದರು. ಶಿವಾಜಿ ಮೆಟಗಾರ್ ಮೇಲೆ ನಡೆದ ಹಲ್ಲೆ ಖಂಡಿಸಿ ಜೂನ್ 4ರಂದು ಕೋಲಿ ಸಮಾಜದ ಮುಖಂಡರಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ವಿಜಯಪುರ ಜಿಲ್ಲೆಯ ಪ್ರಭಾವಿ ಹಾಗೂ ಕೋಲಿ ಸಮಾಜದ ಮುಖಂಡ ಶಿವಾಜಿ ಮೇಡ್ಕರ್ ಮೇಲೆ ನಡೆದ ಹಲ್ಲೆ ಖಂಡಿಸಿ ಜೂನ್ 4ರಂದು ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಿ ಸಮಾಜದ ಮುಖಂಡ ಹಾಗೂ ಕಾಂಗ್ರೆಸ್ ನಾಯಕ ಶಿವಕುಮಾರ್ ನಾಟಿಕಾರ್ ತಿಳಿಸಿದರು. ಅಫ್ಜಲ್ಪುರ್ ಪಟ್ಟಣದ ಜನಸಂಪರ್ಕ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿಯಲ್ಲಿ ಕೆಲ ದಿನಗಳ ಹಿಂದೆ ಕೋಲಿ ಸಮಾಜದ ನಿಸ್ವಾರ್ಥಿ ಹೋರಾಟಗಾರ ಸಮಾಜ ಸೇವಕರಾದ ಶಿವಾಜಿ ಮೇಡ್ಕರ್ ಅವರ ಮೇಲೆ ಕೆಲ ಕಿಡಿಗೇಡಿಗಳು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮುಖಂಡ ರಾಜಕುಮಾರ್ ಉಕಲಿ, ಶ್ರೀಕಾಂತ್ ದಿವಾನ್ಜಿ, ಅಮರ್ ಸಿಂಗ್ ರಜಪೂತ್ ಸೇರಿದಂತೆ ಇತರರು ಇದ್ದರು. ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿಯ ನಗರದಲ್ಲಿ ಪಟ್ಟಣದಲ್ಲಿ ಒಂದು ಮಾರಣಾಂತಿಕ ಹಲ್ಲೆಯನ್ನು ಮಾಡಲಾಗಿತ್ತು.
ಅದರ ಪ್ರಯುಕ್ತ ಅದನ್ನು ಖಂಡಿಸಿ 4ನೇ ತಾರೀಕು ವಿಜಯಪುರ ನಗರದಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಅಫ್ಜಲ್ಪುರ ಮತ್ತು ಈ ಭಾಗದಿಂದ ನಮ್ಮ ಸಂಪೂರ್ಣ ಬೆಂಬಲವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆ ಶಿವಾಜಿ ನಟ್ಕರ್ ಅವರ ಹಲ್ಲೆಯನ್ನು ನಾವು ಇವತ್ತು ಖಂಡಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ವಿಚಾರವನ್ನು ಮಾಡಬೇಕಾದಂಥ ವಿಷಯ. ಶಿವಾಜಿ ನಟ್ಕರ್ ಅವರು ಕೋಲಿ ಸಮಾಜಕ್ಕೆ ಒಬ್ಬ ಧ್ವನಿ. ಮದುವೆ ಮೆರವಣಿಗೆಯಲ್ಲಿ ಕಲ್ಲು ತೂರಾಟಕ್ಕೆ ಸವರ್ಣೀಯರಿಂದ ದಲಿತರ ಮೇಲೆ ಹಲ್ಲೆ ಆರೋಪ. ದಲಿತರ ಮೇಲೆ ಕಲ್ಲು ತೂರಾಡಿ ಮದುವೆ ಮೆರವಣಿಗೆಯಲ್ಲಿ ಗಲಾಟೆ ನಡೆದ ಘಟನೆ ಕಲಬುರಗಿಯ ಜೇವರ್ಗಿ ತಾಲೂಕಿನ ನಾಗರಹಳ್ಳಿಯಲ್ಲಿ ನಡೆದಿದೆ. ಮದುವೆ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದೆ ಎನ್ನಲಾಗಿದೆ. ರಾಜಕೀಯ ದ್ವೇಷದಿಂದಾಗಿ ದಲಿತ ಸವರ್ಣೀಯರ ಮಧ್ಯೆ ಈ ಸಂಘರ್ಷವಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಗಲಾಟೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಜೇವರ್ಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಬಗ್ಗೆ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರು 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 ಯಾರು